कृषि कायदेगळन्न विरोधिसि भारत बंद दावणगेरेयल्लि बेळ्ळंबेळिगे प्रतिभटनेय कावु जोरागिदे दृश्यदल्लि तावीग नोड्ता इद्दीरा रस्तेगे तरकारिगळन्न सुरिदु ರೈತ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತ ವಿರೋಧಿ ನರೇಂದ್ರ ಮೋದಿಗೆ ರೈತ ವಿರೋಧಿ ನರೇಂದ್ರ ಮೋದಿಗೆ ದಾವಣಗೆರೆಯಲ್ಲಿ ಬೆಳ್ಳಂ ಬೆಳಗ್ಗೆ ಇನ್ನೂ ಸೂರ್ಯ ಹುಟ್ಟಿಲ್ಲ ಆಗಲೇ ಪ್ರತಿಭಟನೆಯ ಕಾವು ಜೋರಾಗಿದೆ ಸರ್ಕಲ್ ಗೆ ಬಂದಿದ್ದಾರೆ ಮೈನ್ ಸರ್ಕಲ್ ಗೆ ಬಂದಿದ್ದಾರೆ ಬಂದು ಜಯದೇವ ಸರ್ಕಲ್ ನಲ್ಲಿ ರಸ್ತೆಗೆ ತರಕಾರಿಯನ್ನ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಟ್ ಈ ತರ ಪ್ರತಿಭಟನೆಗಳನ್ನ ಆರಂಭದಲ್ಲಿ ಮಾಡಿದ್ರೆ ಓಕೆ ಬಟ್ ನೀವು 15 20 ಜನ ಸೇರ್ಕೊಂಡು ಮಾಡಿದ್ರೆ ಅದು ಯಾವುದು ಕಿಮ್ಮತ್ ಇರಲ್ಲ ಅದಕ್ಕೆ ನೀವು ತರಕಾರಿ ಸುರಿರಿ ಮತ್ತೊಂದು ಮಾಡಿ ಜನ ಸೇರಬೇಕು ಜನ ಸೇರಿದ್ರೆ ಮಾತ್ರ ಈ ಪ್ರೊಟೆಸ್ಟ್ ಗಳಿಗೆ ಬೆಲೆ ಮತ್ತು ಒಂದು ತೂಕ ಅದರ್ವೈಸ್ ಮಾಮೂಲಿ ಒಂದು 15 ದಿನಕ್ಕೂ 15 ನಿಮಿಷ ಕೂಗಾಡ್ತಾರೆ ಆಮೇಲೆ ಹೋಗ್ತಾರೆ ಅಂತ ಅನ್ನಿಸ್ಕೊಂಡು ಬಿಡ್ತಾರೆ ಹಾಗಾಗಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಜನರನ್ನ ಸೇರಿಸಿ ಪ್ರೊಟೆಸ್ಟ್ ಮಾಡಿದ್ರೆ ಆಗ ಆ ಪ್ರೊಟೆಸ್ಟ್ ಗೆ ನಿಜಕ್ಕೂ ಕೂಡ ಅರ್ಥ ಬರುತ್ತೆ 15 20 ಜನ ರೈತರು ಹಸಿರು ಶಾಲ್ ಹಾಕೊಂಡು ನಿಂತುಕೊಂಡ್ರೆ ಸರ್ಕಲ್ ನಲ್ಲಿ ಅದು ಯಾವುದೇ ರೀತಿಯಲ್ಲಿ ಫಲವನ್ನು ಕೊಡೋದಿಲ್ಲ ಜೊತೆಗೆ ಬಂದ್ಗಳಲ್ಲಿ ಬರಿ ಘೋಷಣೆಗಳು ಮತ್ತು ಮುಷ್ಕರಕ್ಕಷ್ಟೇ ರ್ಯಾಲಿಗಷ್ಟೇ ಸೀಮಿತವಾಗಬಾರದು ಯಾವುದೇ ಕಾರಣಕ್ಕೂ ಜನರಿಗೆ ಯಾವುದಾದರೂ ರೀತಿಯಲ್ಲಿ ಬಿಸಿ ಮುಟ್ಟಿದೆಯಾ ಜನರಿಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆಯಾ ಬಸ್ಗಳು ಸಿಗ್ತಾ ಇಲ್ವಾ ಈ ರೀತಿ ಆದಾಗ ಮಾತ್ರ ಬಂದ್ನ ತೀವ್ರತೆ ಜೋರಾಗಿತ್ತು ಅಂತ ಹೇಳಬಹುದು ಆದರೂ ಸಾಂಕೇತಿಕವಾಗಿ ದಾವಣಗೆರೆಯಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಶುರು ಮಾಡಿಬಿಟ್ಟಿದ್ದಾರೆ ಬೇರೆ 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 ಜಿಲ್ಲೆಗಳಿಂದಲೂ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ ಈಗಾಗಲೇ ಆಲ್ರೆಡಿ ದಾವಣಗೆರೆ ಅಂತಲೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ ಸೋ ಈ ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಪ್ರತಿಭಟನೆ ಜೋರಾಗಿದೆ ಕೋಲಾರ ತಾಲೂಕಿನ ವೇಮಗಲ್ನಿಂದ ಬರ್ತಾ ಇರೋ ಸುದ್ದಿ ಅಲ್ಲೂ ಪ್ರತಿಭಟನೆ ನಡೀತಾ ಇದೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೀತಾ ಇದೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಗತಿಪರ ಮುಖಂಡರು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಭಾರತ್ ಬಂದ್ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಪ್ರತಿಭಟನೆ ರಸ್ತೆಯ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಗತಿಪರ ಸಂಘಟನೆಯವರು ಒಂದು ಕಡೆ ದಾವಣಗೆರೆಯ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ಶುರು ಮಾಡಿದ್ದಾರೆ ಪ್ರಗತಿಪರ ಸಂಘಟನೆಯ ಒಕ್ಕೂಟದವರು ಕೂಡ ಬಂದ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೇ ಇವತ್ತು ಬೆಳಗ್ಗೆ ಇನಿಷಿಯೇಟ್ ತಗೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಮತ್ತೊಂದು ಕಡೆ ಬೆಂಗಳೂರು ಸದ್ಯಕ್ಕೆ ಸಾಮಾನ್ಯ ಸ್ಥಿತಿಯಲ್ಲಿದೆ ಬಸ್ಗಳ ಓಡಾಟ BMTC ಬಸ್ಗಳ ಓಡಾಟ ಎಂದಿನಂತೆ ಈಗಾಗಲೇ ಶುರು ಆಗಿಬಿಟ್ಟಿದೆ ಜನ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ಅದನ್ನು ಮಾಡೋದಕ್ಕೆ ಅಂತ ಬಸ್ಗಳಲ್ಲಿ ಓಡಾಡೋದು ತಮ್ಮ ಓನ್ ವೆಹಿಕಲ್ಗಳಲ್ಲಿ ಓಡಾಡೋದು ಈ ಥರ ಬೆಂಗಳೂರಿನಲ್ಲಿ ಸದ್ಯಕ್ಕೆ ದೊಡ್ಡ ಮಟ್ಟದ ಹೋರಾಟಗಳು ಬೆಂಗಳೂರಿನ ಯಾವುದೇ ಸರ್ಕಲ್ನಲ್ಲೂ ಕೂಡ ಕಂಡು ಬರ್ತಾ ಇಲ್ಲ 8 ಗಂಟೆಗೆ ಅಂತ ಹೇಳಿದ್ದಾರೆ 8 ಗಂಟೆ ಮೇಲೆ ಶುರು ಮಾಡ್ತೀವಿ ಅಂತ ಹಾಗಾಗಿ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಕೆಲವು ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಮಾಹಿತಿ ಬರ್ತಾ ಇದೆ ಕೋಲಾರ ದಾವಣಗೆರೆ ಮುಂತಾದ ಕಡೆಯಲ್ಲಿ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಭಾರತ್ ಬಂದ್ ಸೊ ಕೆಲವೆಲ್ಲ ಸಂಘಟನೆಗಳು ಕೊನೆಯ ಕ್ಷಣದಲ್ಲಿ ಬೆಂಬಲವನ್ನು ಕೊಟ್ಟಿವೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಮತ್ತು JDSದ ಬೆಂಬಲ ಕೂಡ ಸಿಕ್ಕಿದೆ ಹಾಗಾಗಿ ಈಗ ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಕೂಡ ರಸ್ತೆಗೆ ಇಳಿದಿದ್ದೇ ಆದರೆ ಆಗ ಹೋರಾಟ ಸ್ವಲ್ಪ ಇನ್ನಷ್ಟು ತೀವ್ರವಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಜೊತೆಗೆ ಬೆಂಗಳೂರಿನ 8 ದಿಕ್ಕುಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಪಕ್ಕ ರಾಜ್ಯದ ಎಲ್ಲೆಡೆ ಹೆದ್ದಾರಿ ತಡೆಗೆ ರೈತರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ನೋಡೋಣ ಇದರ ಕಾವು ಇದರ ತೀವ್ರತೆ ಹೇಗಿರುತ್ತೆ ಏನು ಎತ್ತ ಇವತ್ತಿನ ಇಡೀ ದಿನದ ಮೆಗಾ ಕವರೇಜ್ನಲ್ಲಿ ನಿಮಗೆ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳ ಮಾಹಿತಿ ಬೆಂಗಳೂರಿನ ಮಾಹಿತಿಯನ್ನು ಸೇರಿದಂತೆ ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಸಿದ್ಧರಾಗಿ ನಿಂತಿದ್ದಾರೆ
ಸುದ್ದಿಯನ್ನು ವರದಿ ಮಾಡೋದಕ್ಕೆ ಎಲ್ಲಾ ಜಿಲ್ಲೆಗಳ ತಾಜಾ ಮಾಹಿತಿ ಆಯಾ ಕ್ಷಣದ ಮಾಹಿತಿಯನ್ನು ಪಬ್ಲಿಕ್ ಟಿವಿಯಲ್ಲಿ ತಾವು ನೋಡ್ತಾ ಹೋಗ್ಬೋದು. ಇವತ್ತು ಇಡೀ ದಿನ ಎಲ್ಲಿ ಏನಾಯಿತು, ಎಲ್ಲಿ ಯಾವ ಪ್ರೊಟೆಸ್ಟ್ ಆಯಿತು, ಎಲ್ಲಿ ಯಾರು ಬಸ್ಗೆ ಕಲ್ಲು ತೋರಿದ್ರು, ಏನಾಯಿತು. ಪೊಲೀಸರು ಕೂಡ ತುಂಬ ಬಂದೋಬಸ್ತ್ ಮಾಡಿದ್ದಾರೆ, ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂದಿದ್ದಾರೆ. ಕೊಟ್ಟರೆ ಕಠಿಣ ಕ್ರಮ ತಗೋತೀವಿ, ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆನೂ ಕೂಡ ಕೇಂದ್ರ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಭಾರತ್ ಬಂದ್ ಜೋರಾಗಿ ನಡೀತಾ ಇದೆ. ಕಲಬುರಗಿಯಲ್ಲಿ ಕೂಡ ಬೆಳ್ಳಂಬೆಳಿಗ್ಗೆ ಪ್ರತಿಭಟನೆಯ ಕಾವು, ಅಲ್ಲೂ ಕೂಡ ಸೇರಿದ್ದಾರೆ ರೈತರು ದೊಡ್ಡ ಪ್ರಮಾಣದಲ್ಲಿ. ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಕಲಬುರಗಿಯಲ್ಲಿ ಬರ್ತಾ ಇರುವಂತಹ ಮಾಹಿತಿ ಇವತ್ತು ಬೆಳಗ್ಗೆ ಪ್ರತಿಭಟನೆ ಜೋರಾಗಿದೆ. ರೈತ ಸಂಘಟನೆಗಳಿಂದ ಬೆಳ್ಳಂಬೆಳಿಗ್ಗೆ ಪ್ರೊಟೆಸ್ಟ್ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೀತಾ ಹೋಗೋಣ. ಎಸ್ ಪ್ರವೀಣ್, ಹೇಗಿದೆ ಪ್ರತಿಭಟನೆಯ ಕಾವು ಬೆಳಗ್ಗೆ ಕಲಬುರಗಿನಲ್ಲಿ? ಅರವಿಂದ್, ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸದ್ಯ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ಪ್ರತಿಭಟನೆಗೆ 100ಕ್ಕೂ ಹೆಚ್ಚು ಜನ ಹೋರಾಟಗಾರರು ಈಗಾಗಲೇ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ದು. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕೇಂದ್ರ ಸರ್ಕಾರದ ಒಂದು ಕರಾಳ ನೀತಿಗಳ ವಿರುದ್ಧ ಈ ಒಂದು ಹೋರಾಟ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈ ಒಂದು ತಂಡ ಜಮಾವಣೆಗೊಂಡಿದ್ದೆ. ಆದ್ರೆ ಕಲಬುರಗಿಯ ಇನ್ನಿತರ ಅಂದ್ರೆ ಕಲಬುರಗಿ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬೇರೆ ಬೇರೆ ಕಡೆ ಕೂಡ ಈಗಾಗಲೇ ಹೋರಾಟಗಳು ಆರಂಭವಾಗಿದ್ದು, ಆ ಎಲ್ಲಾ ಕಡೆ ಕೂಡ ಸುಮಾರು 50ಕ್ಕೂ ಹೆಚ್ಚು ಒಂದೊಂದು ತಂಡಗಳನ್ನು ಮಾಡಿಕೊಂಡು ಎಲ್ಲಾ ರೈತರು ಈಗಾಗಲೇ ಹೋರಾಟಕ್ಕೆ ಇಳಿದಿದ್ದಾರೆ. ಅದಾದ ಬಳಿಕ ಸುಮಾರು ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಕಲಬುರಗಿಯ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದು, ಅವರು ಕೂಡ 100ರ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಬಂದ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ಏನಂದ್ರೆ ಬಂದ್ ಗೆ ಕರೆ ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ವಿಫಲ ಆಗಬಾರದು ಅನ್ನೋ ಕಾರಣಕ್ಕಾಗಿ ಹಲವು ಸುತ್ತಿನ ಮಾತುಗಳನ್ನು ಈಗಾಗಲೇ ಇಲ್ಲಿನ ರೈತ ಮುಖಂಡರು ಮಾತನಾಡಿದ್ರು. ಸೊ ಈಗ ಮತ್ತೆ ಪ್ರತಿಭಟನೆ ಬೆಳಗ್ಗೆ 5:30ಕ್ಕೆ ಆರಂಭ ಅಂತ ಹೇಳಿದ್ರು, ಅದು ಕೂಡ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಿಂದಲೇ. ಸೊ ಬೆಳಗ್ಗೆ 5:30ಕ್ಕೆ ಇವತ್ತು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಿದೆ. ಅಂದ್ರೆ ಮೊದಲನೇದಾಗಿ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಬಸ್ಗಳ ಸಂಚಾರ ಇರೋದಿಲ್ಲ ಅಂತ ಸ್ಪಷ್ಟವಾಗ್ತಾ ಇದೆ. ಅದೇ ರೀತಿಯಾಗಿ ಆಟೋ ಸಂಚಾರ ಕೂಡ ಕಲಬುರಗಿಯಲ್ಲಿ ಬಹುತೇಕವಾಗಿ ಯಾವೊಂದು ಸಂಘ ಕೂಡ ಬೆಂಬಲ ಕೊಟ್ಟಿರೋದ್ರಿಂದ ಬಹುತೇಕವಾಗಿ ಆಟೋ ಸಂಚಾರ ಕೂಡ ಇರಲ್ಲ. ಒಂದಿಷ್ಟು ಹೋರಾಟಗಾರರಿದ್ರೆ ಅವ್ರನ್ನ ಕೇಳೋಣ. ಸರಿ, ನೆಕ್ಸ್ಟ್ ನಿಮ್ಮ ಹೋರಾಟ ಹೇಗಿರುತ್ತೆ ಸರಿ ಮುಂದೆ? ನಮ್ಮ ಹೋರಾಟ ಶಾಂತಿಯುತವಾಗಿ ಬಂದ್ ನಡೀತದ. ಇಲ್ಲಿ ಇಲ್ಲಿ ನಿರಂತರ 9:30 ತನಕ ಇಲ್ಲಿ ಇರ್ತೀವಿ. ಅಲ್ಲಿಂದ 4 ನಾಕಾ ಬಂದಿಗಳನ್ನ ಬಂದ್ ಆಗ್ತದ. ಇಲ್ಲಿನ ಕೂಡ ಎಲ್ಲ ಹಿರಿಯರು, ಎಚ್ ವಿ ದಿವಾಕರ್, ಭೀಮಶೆಟ್ಟಿ, ಎಂಪಳ್ಳಿ, ಮೌಲಾ ಮಲ್ಲವರ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರಲ್ಲ, ಪ್ರಯಾಣಿಕರು ತೊಂದರೆ ಆಗ್ತದೆ. ಯಾವುದೇ ಕಾರಣಕ್ಕೂ ಇವತ್ತು ಭಾರತ್ ಬಂದಿದೆ, ದೇಶದ ಅನ್ನದಾತರನ್ನ ಒಕ್ಕಲ್ತನ ಉಳಿಗಾಲಿರಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತದೆ. ಎಲ್ಲರೂ ಕೂಡ ಸಹಕರಿಸ್ತಾರಂತಕ್ಕಂಥ ವಿಶ್ವಾಸದಲ್ಲಿ ಎಲ್ಲರೂ ಬಂದ್ ಮಾಡ್ತಾರೆ. ಇನ್ನೊಂದು ಸರ್, ಈಗ ಹೋರಾಟ ಯಾವ ರೀತಿ ಇರುತ್ತೆ ನೆಕ್ಸ್ಟ್? ಹೋರಾಟ ಮುಖ್ಯವಾಗಿ ಅಂತಂದ್ಬಿಟ್ರೆ ಏನ್ ಕೃಷಿ ಕಾಯ್ದೆಗಳಿದಾವೆ ಇವತ್ತು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಹೋರಾಟ ಹೇಳಿ, ಇವತ್ತಿನ ಹೋರಾಟ ಹೇಗಿರುತ್ತೆ? ಹೋರಾಟ ತುಂಬಾ ಯಶಸ್ವಿ ಆಗುತ್ತೆ, ಎಲ್ಲ ರೀತಿಯಿಂದ ಕೂಡ ಜನ ಬೆಂಬಲ ಕೊಡ್ತಾ ಇರೋದು. ಯಾಕಂತಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆಟೋ ಯೂನಿಯನ್ ಆಗಲಿ, ಬಸ್ ಆಗಲಿ, ಕಂಡಕ್ಟರ್, ಡ್ರೈವರ್ಸ್ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸ್ತಾರೆ. ಪ್ರಯಾಣಿಕರು ಕೂಡ ಸಹಕರಿಸ್ತಾರೆ, ಯಾಕಂದ್ರೆ ಎಲ್ಲರೂ ಬಿಸಿ ತಡ್ತಾ ಇದೆ. ಬಂದ್ ಬೆಲೆ ಸರ್, ಬಂದ್ ಬಿಸಿ ಹೇಗಿರುತ್ತೆ ಇವತ್ತು ಕಲಬುರಗಿಯಲ್ಲಿ? ಇವತ್ತಿನ ಎಲ್ಲ ಸಂಘಟನೆ ಕೂಡಿ ಕಲಬುರಗಿ ಬಂದ್ ಅನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಹೋರಾಟಗಾರರುಗಳು ಯಶಸ್ವಿ ಆಗ್ತದ ಅಂತ ಹೇಳಿ ನಾವು ಇವತ್ತಿನ ದಿನ ಹೇಳಕ್. ಎಷ್ಟು ರೈತ ಸಂಘಟನೆ ಜೊತೆಗೂಡಿವೆ ಸರ್? ಇವತ್ತಿನ 17 ಸಂಘಟನೆಗಳು ಜೊತೆಗೂಡಿ ಕಲಬುರಗಿಯಲ್ಲಿ ಬಂದನ್ನು ಯಶಸ್ವಿ ಮಾಡ್ತೇವೆ. ಹಾಗೂ ಇವತ್ತಿನ ಎಂದಿಗೂ ಇವತ್ತು ಏನು ದಿಲ್ಲಿಯಲ್ಲಿ ಹೋರಾಟ ನಡೀತಾ ಇದೆ ಆ ಉದ್ದೇಶಕ್ಕಾಗಿ ಇವತ್ತು ಕಲಬುರಗಿ ಮೂರು ವಿರೋಧಿ ಕಾನೂನುಗಳನ್ನು ತಂದಿದೆ ಸರ್ಕಾರ. ರೈತರು ಬೀದಿಗೆ ಹೇಳುತ್ತಿದ್ದಾರೆ. ಅದಕ್ಕಾಗಿ ಇವತ್ತಿನ ಹೋರಾಟ, ಇವತ್ತಿನ ಬಂದನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆ ಅರವಿಂದ್, ಇಲ್ಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಕರಾಳ ನೀತಿ ಜಾರಿಗೆ ತರ್ತಾ ಇದೆ, ಆ ಒಂದು ಕರಾಳ ನೀತಿಯ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟ ಇಷ್ಟಕ್ಕೆ ಕೈ ಬಿಡೋದಿಲ್ಲ ಅಂತ ಇಲ್ಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಸದ್ಯ ಈಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇನ್ನೊಂದು ಕಡೆ ಇನ್ನೊಂದು ಭಾಗದ ದೃಶ್ಯಗಳನ್ನು ಕೂಡ ತೋರಿಸ್ತೀನಿ ಅರವಿಂದ್. ಈಗಾಗಲೇ ಬಿಗಿಯಾದ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ, ಯಾಕಂದ್ರೆ ಕಲಬುರಗಿಯಲ್ಲಿ ಹೆಚ್ಚಿನ ಒಂದು ಹೋರಾಟ ಇವತ್ತು ನಡೆಯುವಂತಹ ಎಲ್ಲಾ ಚಾನ್ಸಸ್ ಇರೋದ್ರಿಂದ ಬಹುತೇಕವಾಗಿ ಯಾವ ಯಾವ ಹೋರಾಟಗಾರ ಅಂದ್ರೆ ಹೋರಾಟಗಾರರು ಎಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರ ಒಂದು ನಿಯೋಜನೆ ಕೂಡ ಮಾಡಲಾಗಿದೆ. ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣ ಸೇರಿದಂತೆ ಹೈಕೋರ್ಟ್ ಆಗಿರ್ಬೋದು, ಅದೇ ರೀತಿಯಾಗಿ ಕಲಬುರಗಿಯಲ್ಲಿರುವಂತಹ ಪ್ರಮುಖ ಸರ್ಕಲ್ ಗಳಲ್ಲೂ ಕೂಡ ಬಿಗಿಯಾದ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ. ಹೀಗಾಗಿ ಇನ್ನೊಂದು ಕಡೆ ಆ ಭಾಗದಲ್ಲಿ ದೃಶ್ಯಗಳು ನೋಡೋದಾದ್ರೆ ಇವತ್ತು ಭಾರತ್ ಬಂದ್ ಅಂತ ಗೊತ್ತಿದ್ರು ಕೂಡ
ಹಲವು ಜನ ಪ್ರಯಾಣಿಕರು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಸೋ ಅವರೆಲ್ಲರಿಗೂ ಕೂಡ ಈಗ ಬಂದನ ಬಿಸಿಯ ಎಫೆಕ್ಟ್ ಈಗ ತಟ್ಟಿದೆ ಹೀಗಾಗಿ ಪಾಪ ಇಲ್ಲಿಂದ ದೂರ ದೂರದಿಂದ ಬಂದಿದ್ದಾರೆ ಆದರೆ ಯಾವ ಕಡೆ ಹೋಗಬೇಕು ಅನ್ನೋದು ಕೂಡ ಸದ್ಯ ಅವರಿಗೆ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಕಲಬುರಗಿಯಲ್ಲಿ ಬಂದ್ ಬಹುತೇಕ ಯಶಸ್ವಿಯಾಗೋದರಲ್ಲಿ ಎರಡು ಮಾತಿಲ್ಲ ಅಂತ ಅನ್ಸ್ತಾ ಇದೆ ಅರವಿಂದ್ ಓಕೆ ಪ್ರವೀಣ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಬಸ್ಗಳ ಸಂಚಾರ ಇಲ್ಲ ಆಟೋಗಳ ಸಂಚಾರ ಇಲ್ಲ ಕಲಬುರಗಿನಲ್ಲಿ ಹಾಗಾಗಿ ಬಂದ್ ಎಫೆಕ್ಟ್ ಜೋರಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ